द्रौपदी मुर्मू यारु राष्ट्रपति अभ्यर्थी आय्केय हिंदिन मर्मवेनु नमस्कार प्रिय वीक्षकरे इदु दंडिन शिविर मंजुनाथ सारथिद सूति संगाति यूट्यूब चानल नानु निम्म पूर्णिमा ಒಂದೆಡೆ ರಾಷ್ಟ್ರಪತಿ ಹುದ್ದೆಗಾಗಿ ಮುಂದಿನ ತಿಂಗಳು ನಡೆಯುವ ಚುನಾವಣೆಗೆ ಎನ್ಡಿಎ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡುತ್ತಿದ್ದರೆ ಮರುದಿನ ಮತ್ತೊಂದು ಕಡೆ ಒಡಿಶಾದ ದೇವಾಲಯವೊಂದರಲ್ಲಿ ಈ ಮಹಿಳೆ ಕಸ ಗುಡಿಸುತ್ತಾ ಸ್ವಚ್ಛತೆ ಕಾರ್ಯದಲ್ಲಿ ನಿರತರಾಗಿದ್ದರು ಇಂತಹ ಸರಳತೆಯನ್ನೇ ಮೈಗೂಡಿಸಿಕೊಂಡು ಬಂದಿರುವ ಬುಡಕಟ್ಟು ಜನಾಂಗಕ್ಕೆ ಸೇರಿರುವ ಈಕೆಯ ಹೆಸರನ್ನೇ ಎನ್ಡಿಎ ತನ್ನ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದ್ದನ್ನು ಕಂಡು ದೇಶದ ಜನರು ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಆಕೆಯ ಹೆಸರೇ ದ್ರೌಪದಿ ಮುರ್ಮು ಇವರ ಹೆಸರು ಇನ್ನೂ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ ಎಲೆ ಮರಿಯ ಕಾಯಿಯಂತೆ ರಾಜಕೀಯದಲ್ಲಿ ತೊಡಗಿಕೊಂಡು ಬಂದಿರುವ ಇವರಿಗೆ ರಾಷ್ಟ್ರಪತಿ ಹುದ್ದೆ ಒಲಿದು ಬರುತ್ತಿರುವುದು ನಿಜಕ್ಕೂ ಆಶ್ಚರ್ಯಕರ ಸಂಗತಿಯಾಗಿದೆ ಈಗಾಗಲೇ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವರ್ಗದಿಂದ ಬಂದ ಅಬ್ದುಲ್ ಕಲಾಂ ಮತ್ತು ರಾಮನಾಥ್ ಕೋವಿಂದ್ ಅವರಿಗೆ ದೇಶದ ಮೊದಲ ಪ್ರಜೆಯನ್ನಾಗಿ ಆಯ್ಕೆ ಮಾಡಿ ದೇಶದ ಗಮನ ಸೆಳೆದಿರುವ ಎನ್ಡಿಎ ಇದೀಗ ಓರ್ವ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಮಹಿಳೆ ದ್ರೌಪದಿ ಮುರ್ಮು ಅವರನ್ನು ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆ ಮಾಡಿರುವ ಸಂಗತಿ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ ದ್ರೌಪದಿ ಮುರ್ಮು ಅವರಿಗೆ ಈಗಾಗಲೇ ಉತ್ತರ ಪ್ರದೇಶದ ಬಹುಜನ್ ಸಮಾಜ ಪಾರ್ಟಿಯ ಮಾಯಾವತಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವು ಪಕ್ಷಗಳು ಬೆಂಬಲಿಸುವ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಈ ಬಾರಿ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಹುದ್ದೆ ಅಲಂಕರಿಸುವುದು ಬಹುತೇಕ ಖಚಿತವಾಗಿದೆ ದ್ರೌಪದಿ ಮುರ್ಮು ಅವರ ವಿರುದ್ಧ ಯುಪಿಎ ಯಶವಂತ್ ಸಿನ್ಹಾ ಅವರನ್ನು ಕಣಕ್ಕಿಳಿಸುತ್ತಿದೆ ದೇಶದ ಜನರಿಗೆ ಹೆಚ್ಚು ಪರಿಚಯವಿಲ್ಲದ ಈ ದ್ರೌಪದಿ ಮುರ್ಮು ಯಾರು ಇವರನ್ನೇ ಏಕೆ ಎನ್ಡಿಎ ರಾಷ್ಟ್ರಪತಿ ಮಾಡಲು ಹೊರಟಿದೆ ಮುಂತಾದ ವಿಶೇಷ ಮಾಹಿತಿಗಳನ್ನು ನಾವಿಲ್ಲಿ ನೀಡುತ್ತಿದ್ದೇವೆ ಅದನ್ನು ಈಗ ತಿಳಿಯೋಣ ಬನ್ನಿ ವೀಕ್ಷಕರ ಒಡಿಶಾದ ಸಂತಾಲಿ ಬುಡಕಟ್ಟು ಜನಾಂಗದಲ್ಲಿ ಜೂನ್ 20, 1958 ಜನಿಸಿದ ದ್ರೌಪದಿ ಮುರ್ಮು ಅವರ ಹುಟ್ಟೂರು ಬೈಡಕೋಸಿ ಇದು ಅಲ್ಲಿನ ಮೈಯೂರ್ ಬಂಜ್ ಜಿಲ್ಲೆಯಲ್ಲಿದೆ ದ್ರೌಪದಿ ಮುರ್ಮು ಬಿಎ ಪದವಿ ಪಡೆದಿದ್ದಾರೆ ಇತಿಶ್ರೀ ಎಂಬ ಮಗಳಿದ್ದಾಳೆ ಶ್ಯಾಮ್ ಚರಣ್ ಮುರ್ಮು ಅವರ ಪತಿಯಾಗಿದ್ದು ಇವರ ಇನ್ನಿಬ್ಬರು ಮಕ್ಕಳು ಮತ್ತು ಪತಿ ಈಗಾಗಲೇ ನಿಧನರಾಗಿದ್ದಾರೆ ಮೊದಲು ಶಾಲಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುವ ದ್ರೌಪದಿ ಮುರ್ಮು 1997 ರಾಯರಂಗಪುರ್ನಲ್ಲಿ ನಗರಸಭೆ ಸದಸ್ಯರಾಗಿ ಆಯ್ಕೆಗೊಂಡ ನಂತರ ಮುಂದೆ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದವರು 2000 ಶಾಸಕಿಯಾಗಿ ಸಿಎಂ ನವೀನ್ ಪಟ್ನಾಯಕ್ ಸಂಪುಟದಲ್ಲಿ ಸಚಿವರಾಗಿದ್ದರು ಎರಡು ಬಾರಿ ಶಾಸಕರಾಗಿ ಬಿಜೆಪಿ ಪಕ್ಷದಲ್ಲಿ ದುಡಿದಿರುವ ಇವರು ಜಾರ್ಖಂಡ್ನಲ್ಲಿ ರಾಜ್ಯಪಾಲರಾಗಿ 2015 ರಿಂದ 2021 ರವರೆಗೆ ಸೇವೆ ಸಲ್ಲಿಸಿದ್ದಾರೆ ಹಿಂದುಳಿದ ವರ್ಗದ ಜನರಿಗೆ ದೇಶದ ಅತ್ಯುನ್ನತ ಹುದ್ದೆ ಕಲ್ಪಿಸುವ ದಿಸೆಯಲ್ಲಿ ಈಗ ಎನ್ಡಿಎ ಓರ್ವ ಬುಡಕಟ್ಟು ಜನಾಂಗದ ಮಹಿಳೆಗೆ ರಾಷ್ಟ್ರಪತಿ ಸ್ಥಾನ ದೊರಕಿಸಿಕೊಡಲು ಮುಂದಾಗಿದೆ ಇವರನ್ನು ಆಯ್ಕೆ ಮಾಡಲು ಚುನಾವಣೆಯ ತಂತ್ರಗಾರಿಕೆಯೂ ಇದೆ ಅದೇನೆಂದರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಹಿಂದುಳಿದ ವರ್ಗದ ಬೆಂಬಲ ಪಡೆಯಲು ದ್ರೌಪದಿ ಮುರ್ಮು ಅವರನ್ನು ಆಯ್ಕೆ ಮಾಡಿದೆ ಎನ್ನಲಾಗುತ್ತಿದೆ ಮತ್ತೊಂದು ವಿಷಯವೇನೆಂದರೆ ಇವರ ಆಯ್ಕೆಗೆ ಬೇರೆ ಪಕ್ಷಗಳ ಬೆಂಬಲ ಸಿಗುವ ನಿರೀಕ್ಷೆಯನ್ನು ಎನ್ಡಿಎ ಹೊಂದಿದೆ ಆ ನಿರೀಕ್ಷೆಯಂತೆ ಈಗ ದ್ರೌಪದಿ ಮುರ್ಮು ಆಯ್ಕೆಯನ್ನು ದೇಶದ ಜನತೆ ಪ್ರಶಂಸಿಸುವುದರ ಜೊತೆಗೆ ಈಗಾಗಲೇ ಉತ್ತರ ಪ್ರದೇಶದ ಬಿಎಸ್ಪಿ ನಾಯಕಿ ಮಾಯಾವತಿ ಕೂಡ ದ್ರೌಪದಿ ಮುರ್ಮುಗೆ ಬೆಂಬಲ ಸೂಚಿಸಿದ್ದಾರೆ ಇನ್ನು ಪ್ರತಿಪಕ್ಷಗಳ ಒಮ್ಮತದ ರಾಷ್ಟ್ರಪತಿ ಅಭ್ಯರ್ಥಿ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ ಗೆಳೆಯರೇ ಇನ್ನು ಎನ್ಡಿಎ ಅಭ್ಯರ್ಥಿ ದ್ರೌಪದಿ ಮುರ್ಮು ವಿರುದ್ಧ ಪ್ರತಿಪಕ್ಷಗಳು ಸೇರಿ ಕೇಂದ್ರದ ಮಾಜಿ ಸಚಿವ ಯಶವಂತ್ ಸಿನ್ಹಾ ಅವರನ್ನು ಚುನಾವಣಾ ಕಣಕ್ಕಿಳಿಸಿವೆ ಬಿಹಾರದ ಪಟಾದಲ್ಲಿ 1938 ಜನಿಸಿದ ಇವರು ಮೊದಲು ಐಎಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ನಂತರ ಕೇಂದ್ರದಲ್ಲಿ ಹಲವು ಖಾತೆಗಳನ್ನು ನಿಭಾಯಿಸಿದ್ದಾರೆ
ಮೂಲ ಬಿಜೆಪಿಯಲ್ಲಿ ಸಚಿವರಾಗಿದ್ದ ಯಶವಂತ್ ಸಿನ್ಹಾ ಮೋದಿ ಆಡಳಿತದಿಂದ ಬೇಸರಗೊಂಡು 2018 ರಲ್ಲಿ ಬಿಜೆಪಿ ತೊರೆದು ತೃಣಮೂಲ ಕಾಂಗ್ರೆಸ್ ಸೇರಿದವರು ಇದೀಗ ಇವರನ್ನು ಪ್ರತಿಪಕ್ಷಗಳು ಸೇರಿ ರಾಷ್ಟ್ರಪತಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿವೆ ಅದೇನೇ ಇರಲಿ ಗೆಳೆಯರೇ ಮುಂದಿನ ತಿಂಗಳು ಅಂದ್ರೆ ಜುಲೈ 18 ರಂದು ನಡೆಯುವ ರಾಷ್ಟ್ರಪತಿ ಚುನಾವಣೆಯಲ್ಲಿ ದ್ರೌಪದಿ ಮುರ್ಮು ಗೆಲ್ಲುವುದು ಬಹುತೇಕ ಖಚಿತವಾಗಿದ್ದು ಹಾಗೇನಾದರೂ ಗೆದ್ದರೆ ಅವರು ರಾಷ್ಟ್ರಪತಿ ಹುದ್ದೆ ಅಲಂಕರಿಸುತ್ತಿರುವ ದೇಶದ ಎರಡನೇ ಮಹಿಳೆ ಎಂಬ ಖ್ಯಾತಿಗೆ ಮತ್ತು ಮೊದಲ ಬುಡಕಟ್ಟು ಜನಾಂಗದ ಮಹಿಳಾ ರಾಷ್ಟ್ರಪತಿ ಎಂಬ ಕೀರ್ತಿಗೆ ಪಾತ್ರರಾಗುತ್ತಾರೆ ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ದ್ರೌಪದಿ ಮುರ್ಮು ಗೆಲ್ಲುತ್ತಾರೋ ಅಥವಾ ಯುಪಿಎ ಯಶವಂತ್ ಸಿನ್ಹಾ ಗೆಲ್ಲುತ್ತಾರೋ ಕಾದು ನೋಡೋಣ ಯಾರೇ ಗೆಲ್ಲಲಿ ಅವರಿಗೆ ನಮ್ಮ ಅಭಿನಂದನೆಗಳನ್ನು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ವಂದನೆಗಳು ಗೆಳೆಯರೇ